ಪ್ರಧಾನಮಂತ್ರಿಯವರು ಲಾಕ್ಡೌನ್ ಟೈಮ್ನಲ್ಲಿ ಜನಧನ್ ಯೋಜನೆ ಕಾರ್ಯಕ್ರಮವನ್ನು ಇಟ್ಟಿದ್ದರು. ನಮಗೆ ತಿಂಗಳ ತಿಂಗಳ 500 ರೂಪಾಯಿ ತಲುಪಿಸಿದ್ರು. ಅವರಿಗೆ ಉತ್ಪೂರ್ವಕವಾದ ಧನ್ಯವಾದ. ನಮಗೆ PMAY ಯೋಜನೆಯಿಂದ 1ನೇ ಮಗು ಹೆರಿಗೆಗೆ 5,000 ರೂಪಾಯಿ ಬಂತು. ಅದು ಹೆರಿಗೆ ಖರ್ಚಿಗೆ ನಮಗೆ ಭಾಳ ಅನುಕೂಲವಾಗಿದೆ. ಮತ್ತು ಹಾಗೆ 1ನೇ ಮಗುವಿಗೆ ಹೆಣ್ಣು ಮಗು ಆಗಿದ್ದಕ್ಕೆ ಭಾಗ್ಯಲಕ್ಷ್ಮಿ ಬಾಂಡನು ಕೂಡ ಬಂದೈತಿ. ಅದು ನಮಗೆ ಭಾಳ ಅನುಕೂಲ ಆಗೈತಿ. PMAY ಇದರಿಂದ 5,000 ರೂಪಾಯಿಯಿಂದ ನಮಗೆ ಹೆರಿಗೆ ಸಮಯದಲ್ಲಿ ಭಾಳ ಅನುಕೂಲವಾಯಿತು. ಹಿಂಗಾಗಿ ನಾವು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಕರೋನಾ ಟೈಮಲ್ಲಿ ನಾವು 2 ಡೋಸ್ ವ್ಯಾಕ್ಸಿನ್ನ ಫ್ರೀಯಾಗಿ ಪಡೆದಿದ್ದೀವಿ. ಅವರ ಸಹಕಾರದಿಂದ ಪ್ರತಿಯೊಬ್ಬ ಬಡವರಿಗೂ ಈ ವ್ಯಾಕ್ಸಿನ್ನು ಮುಟ್ಟಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಬಡವರು ಕೂಡ ಈ ವ್ಯಾಕ್ಸಿನ್ನ ಪಡೆದಿದ್ದಾರೆ. ಅದರ ಸದುಪಯೋಗನೂ ಭಾಳ ಜನ ಪಡೆದು ಕರೋನಾದಿಂದ ಮುಕ್ತ ಆಗಿದ್ದಾರೆ. ಮತ್ತು ಮೋದಿಯವರು ಈಗ 8 ವರ್ಷ ಏನು ಕಂಪ್ಲೀಟ್ ಮಾಡಿದಾರೋ, ಇನ್ನೂ 2 ಸತಿ ಅಲ್ಲ 3 ಸತಿ ಅವರೇ ಪ್ರಧಾನಿಯಾಗಿ ನಮ್ಮ ದೇಶದ ಪ್ರಧಾನಿಯಾಗಿ ಮುಂದುವರಿಬೇಕು. ಮತ್ತು ಬಡ ಜನಗಳಿಗೆ ಅವ್ರ ಕಡೆಯಿಂದ ತುಂಬ ಸಹಾಯಗಳಾಗಿದೆ. ಇನ್ನೂ ಹೆಚ್ಚಿನ ಕಾರ್ಯಗಳು ಅವ್ರ ಕಡೆಯಿಂದ ನಾವು ಬಯಸ್ತಾ ಇದ್ದೀವಿ. ಅದಕ್ಕಾಗಿ ಮತ್ತು ದೇಶದ ಹಿತರಕ್ಷಣೆಗಾಗಿ ನೆಕ್ಸ್ಟ್ ಅವರೇ ನಮಗೆ ಪ್ರಧಾನಿಯಾಗಿ ಬರಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ಮೋದಿಯವರಿಗೆ ನನ್ನ ಕಡೆಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ.